ಅವರು ಡಬಲ್ ರೋಲ್ ಆಗಿ ಪ್ಲೇ ಮಾಡಿದ್ರು ತುಂಬ ಇಷ್ಟ ಆಯ್ತು. ಸೂಪರ್ ಸರ್, ಫಸ್ಟ್ ಆಫ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದೆ ನಿಜವಾಗ್ಲು. ಆ ಕತೆ ಏನು ಅಂದ್ರೆ, ಕತೆ ಬರ್ತಿರೋದು ಯಾರು ಹೇಳಿ, ಪ್ರಶಾಂತ್ ನೀಲ್ ಅವರು. ಅಂದ್ರೆ ಮುರಳಿಯವ್ರನ್ನ ಈ ತರ ನೋಡೋದಕ್ಕೆ ಇಷ್ಟಪಡ್ತಾ ಇದೆ ಸರ್ ನಿಜವಾಗ್ಲು. ಮೈಯೆಲ್ಲ ರೋಮಾಂಚನ ಆಗುತ್ತೆ, ಆ ಡೈಲಾಗು BGM ನಿಜವಾಗ್ಲು ಮಾಸ್ ಎಂಟರ್ಟೈನ್ಮೆಂಟ್ ಸರ್ ನಿಜವಾಗ್ಲು. ಫಸ್ಟ್ ಹಾಫ್ ನೋಡೇ ನನಗೆ ತಲೆ ಕೆಟ್ಟೋಗ್ತಾ ಇದೆ, ಇನ್ನ ಸೆಕೆಂಡ್ ಹಾಫ್ ನೋಡಿ ನಾನು ಏನಾಗ್ತೀನೋ ಗೊತ್ತಿಲ್ಲ. ಸೀಟ್ ಎಡ್ಜ್ ಅಲ್ಲಿ ಅಂದ್ರೆ ಡೈಲಿ ನಾವು ನೋಡ್ತಾ ಇರ್ತೀವಿ, ಅಲ್ಲಿ ಕೆಟ್ಟದ್ದು ನಡೀತಿ, ಅಲ್ಲಿ ರೇಪ್ ನಡೀತಿ, ಇನ್ನೊಂದು ಮತ್ತೊಂದು ಅಂತ, ಅದನ್ನೆಲ್ಲ ಸಮ ಮಾಡಕ್ಕೆ ಯಾರಾದ್ರೂ ಒಬ್ರು ಹೀರೋ ಬರಲೇಬೇಕು. ನಾವೆಲ್ಲ ನೋಡಿರೋ ಕತೆ ಬಟ್ ಡಿಫ್ರೆಂಟ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ನಾವೆಲ್ಲ ಬ್ಯಾಟ್ಮ್ಯಾನು ಸೂಪರ್ಮ್ಯಾನ್ ಅಂತ ಏನು ನೋಡ್ತೀವಲ್ಲ ಆ ಥರ ಇದು, ಇದೊಂದು ಕತೆ ನಿಜವಾಗ್ಲು ಸರ್. ಓಪನ್ ಆಗಿ ಹೇಳ್ತೀನಿ, KGF ಕಾಂತಾರ ಆದ್ಮೇಲೆ ಆ ಥರ ಮೈ ನವಿರೇಳ್ಸೋ ಅಂತ ಒಂದು ಕತೆ ಅಂದ್ರೆ ನಮ್ಮ ಬಾಸ್ ಬರ್ದಿರೋದು ಪ್ರಶಾಂತ್ ನೀಲ್ ಸರ್. ನಿಜವಾಗ್ಲು ಎಲ್ಲೋ ಯಾವ ಸೀನ್ ಕೂಡ ನೀವು ಎಲ್ಲೋ ಕಾಪಿ ಆಗಿದೆ ಇನ್ನೊಂದು ಮತ್ತೊಂದು ಅನ್ನೋದಿಲ್ಲ ಬ್ರದರ್. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ನೋಡಿ ನಿಜವಾಗ್ಲು ಉಚ್ಚೆದ್ ಬಿಡುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಲೀಡ್ ಕೊಟ್ಟಿದ್ದಾರೆ. ಇದೇ ಪಾರ್ಟ್ ಒನ್ ಪಾರ್ಟ್ ಉತ್ತರ KGF ಪಾರ್ಟ್ ಒನ್ ಪಾರ್ಟ್ ಉತ್ತರ, ಫಸ್ಟ್ ಆಫ್ ಒನ್ ಪಾರ್ಟ್ ಒನ್ ಪಾರ್ಟ್ ಉತ್ತರ ತುಂಬಾ ಚೆನ್ನಾಗಿದೆ ಬ್ರದರ್. ಒಂದು ಇನ್ನೊಂದು ಸಾವಿರ ಜನ ಕೇಳ್ತೀನಿ ನಾನಂತೂ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಫಸ್ಟು ಉಗ್ರಂ ಫಿಲಮ್ ನೋಡಿದ್ವಿ, ಅದಕ್ಕೆ ನಾನು ಇದಾಗ್ಬಿಟ್ಟಿದ್ದೆ. ಇವಾಗಂತೂ ಆ ಮ್ಯೂಸಿಕ್ಕು, ಆ ಒಂದು ಸ್ಕ್ರೀನಲ್ಲಿ ಬರೋ ಒಂದು ಫೇಸು.